ಚೆನ್ನಾಗಿ ಸಿಕ್ಕಾಪಟ್ಟೆ ಇಷ್ಟಪಟ್ಟರು, ಜುಟ್ಟು ಡೈಲಾಗ್ನೇ ನಿಮ್ಮ ಕಡೆಯಿಂದ ಹಿಡಿಸ್ಬೇಕಂದ. ಜೀವದ ಮೇಲೆ ಭಯ ಬಂದ್ಬಿಟ್ಟು ಸುತ್ತ ಹುಡುಗರನ್ನ ಹಾಕ್ಕೊಂಡು ಓಡಾಡ್ತಾ ಇದೆಯಲ್ಲೋ ಡ್ಯಾಶ್ ಜುಟು ಅಂತ. ಹೆಂಗೆ ಸರ್ ಈ ಥರ ಡೈಲಾಗ್ಸ್ಗಳು ನೀವು ಇನ್ಪುಟ್ಸ್ ಕೊಡ್ತಾ ಇದ್ರೆ? ಯಾಕಂದರೆ ಒಂದಷ್ಟು ಸಿನಿಮಾಗಳಲ್ಲಿ ಈಗ ಜೇಮನ್ ಮಗ ಆಗಲಿ ಮತ್ತೊಂದಾಗಲಿ ಯಾವುದೇ ಇದ್ದರೂ ಡೈಲಾಗ್ಸ್ ವಿಚಾರದಾಗಲಿ ಅಥವಾ ನೇಟಿವಿಟಿ ವಿಚಾರದಲ್ಲಿ ತುಂಬ ನೀವು ಒಳಗಡೆ ಎಳೀತೀರಾ ಶೂಟಿಂಗ್ ಟೈಮಲ್ಲಿ? ಅದು ನನ್ನನ್ನು ಹಂಗೆ ಒಪ್ಕೊಂಬಿಟ್ಟಿದ್ದಾರೆ ಪಕ್ಕ, ನಾನು ಈ ಲೋಕಲ್ ಥರನೇ ಕಾಣ್ತೀನಿ, ಆಮೇಲೆ ಅವರು ಬೀದಿ ಹುಡುಗ ಅವ್ರ ಮನೆ ಹುಡುಗನ ಥರ ಕಾಣ್ತೀನಿ ಅನ್ನೋದೇ ನನಗೊಂದು ಪ್ಲಸ್ ಪಾಯಿಂಟು. ಸೊ ಹಂಗಾಗಿ ನನ್ನ ನಾ ಹೇಳಿದ ತಕ್ಷಣ ಕನೆಕ್ಟ್ ಆಗುತ್ತೆ ಅದು. ಆಮೇಲೆ ನಾನು ತುಂಬ ಈ ಮಾಸ್ತಿ ಬರೆಯೋದು ನೀವು ನೋಡಿದ್ದೀರಲ್ಲ, ತುಂಬ ಆಡು ಭಾಷೆಯಲ್ಲೇ ಬರೆಯೋದು, ಅದನ್ನೇನು ತುಂಬ ಇದಾಗಿ ಹೇಳೋಕೆ ಹೋಗಲ್ಲ, ಒಗಟು ಥರನೋ ಅಥವಾ ತುಂಬ ಪಾಲಿಶ್ಡ್ ಭಾಷೆಯಲ್ಲಿ ಹೇಳಲ್ಲ, ಅದು ಸ್ವೀಟಾಗಿ ಹೇಳ್ತಾರೆ ಅದನ್ನು. ಅದು ನಾನು ಮಾಸ್ತಿ ಕೂತಾಗ ಈ ವಿಷಯಗಳು ಬರ್ತವೆ ಹೊರಗಡೆಗೆ, ಅದರದ್ದು ಕ್ರೆಡಿಟ್ ಮಾಸ್ತಿಗೂ ಇದೆ. ಆಮೇಲೆ ನಾನು ತುಂಬ ಈ ಲೋಕ ನೋಡಿರೋದ್ರಿಂದ ಅದನ್ನು ಆಡೋಕ್ಕೆ ಶುರು ಮಾತಾಡೋಕ್ಕೆ ಶುರು ಮಾಡ್ತೀನಿ, ನನಗೆ ಬೇರೆ ಥರದ ಭಾಷೆಗಳು ಬರಲ್ಲ. ಸಲಗ ವಿಷಯ ಬಂದಾದ ಮೇಲೆ ಅಥವಾ ಸಾಂಗ್ಗಳು ಇದೆಲ್ಲ ಹಿಟ್ಟಾದ ಮೇಲೆ ಮೇಕಿಂಗ್ ನೋಡಿದ್ಮೇಲೆ ಜನ ಹೇಳ್ತಿರೋದೊಂದು, ದುನಿಯಾ ಟೈಮಲ್ಲಿ ಬಂದಂಥ ವಿಜಯವರು ಮತ್ತೆ ಬರ್ತಾಯಿದ್ದಾರೆ, ಹಿಂದೆ ತಿರುಗಬಾರ್ದು ಮತ್ತೆ ಅಂತ. ಈ ಥರ ಮುಂದಿನ ಸಿನಿಮಾಗಳು ಇದೇ ಥರ ಬರ್ತಾವ ಈ ಥರ ಸ್ಕ್ರಿಪ್ಟ್ಗಳು ಕೇಳೋದಾಗಲಿ ಮತ್ತೊಂದಾಗಲಿ? ಖಂಡಿತವಾಗ್ಲೂ ಯಾರೂ ಇಲ್ಲಿ ಸೋಲಬೇಕು ಅಂತ ಬರೋದಿಲ್ಲ, ಎಲ್ಲ ಗೆಲ್ಲಬೇಕು ಅಂತ ಬರ್ತೀವಿ. ಬಟ್ ಟೈಮು ಬ್ಯಾಡ್ ಆಗುತ್ತೆ ಅಷ್ಟೇ, ಒಂದು ಟೈಮ್ ಬ್ಯಾಡ್ ಆಗುತ್ತೆ, ಒಂದು ಇನ್ನೊಂದು ಟೈಮ್ ಒಳ್ಳೇದಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದು ಕೆಟ್ಟ ಟೈಮು ಒಳ್ಳೆ ಟೈಮು ಅಂತ ಬರುತ್ತೆ. ಸೊ ಒಳ್ಳೆ ಟೈಮ್ ಶುರುವಾಗಿದೆ, ಇನ್ನು ಯಾವಾಗಲೂ ಒಳ್ಳೆಯದೇ ಆಗ್ತಾಯಿರುತ್ತೆ ಅಷ್ಟೇ ಕೊನೆವರೆಗೂ. ಮತ್ತು ನಾನು ಅಷ್ಟೇ ಸ್ಕ್ರಿಪ್ಟಲ್ಲೂ ಕೂಡ ತುಂಬ ಶ್ರದ್ಧೆಯಿಂದ ತುಂಬ ಇದರಿಂದ ನೋಡಿದ್ದೀವಿ. ನಾನು ಅವತ್ತಿಂದ ಇವತ್ತಿಗೂ ಕೆಲಸದಲ್ಲಿ ಏನು ತಪ್ಪು ಮಾಡ್ಕೊಂಡಿಲ್ಲ, ಅದನ್ನು ಕೂಡ ನೇರವಾಗಿ ಹೇಳ್ತೀನಿ. ನನ್ನ ಕೆಲಸ ತುಂಬ ಚೆನ್ನಾಗೇ ಉಳಿಸ್ಕೊಂಡು ಬಂದಿದ್ದೀನಿ, ಉಳಿಸ್ಕೊಂಡು ಬರ್ತೀನಿ ಕೂಡ. ಅದು ಬಿಟ್ಟು ಸಣ್ಣ ಪುಟ್ಟ ಎಲ್ಲರ ಬದುಕಲ್ಲೂ ಬರೋ ಥರ ಏಳು ಬೀಳಿಗಳಿದ್ದೇ ಇರುತ್ತೆ, ಅವೆಲ್ಲವನ್ನು ಅನುಭವಿಸ್ದಾಗಲೇ ಮನುಷ್ಯ ಆಗೋದು, ಇಲ್ಲಾಂದರೆ ಮನುಷ್ಯ ಆಗೋಕ್ಕಾಗೋದಿಲ್ಲ. ಹಂಗೆ ನನ್ನ ಲೈಫಲ್ಲೂ ಆಗಿರ್ಬೋದು, ಆಗಿದೆ ಕೂಡ. ಸೊ ಅದರಿಂದ ಸ್ವಲ್ಪ ಮೆಚೂರ್ ಆಗಿರ್ತೀವಿ ಹೊರತು ಅದರಿಂದ ಡೌನ್ ಆಗಿರಲ್ಲ. ಈಗ ಪೆಟ್ಟು ಬಿದ್ದಷ್ಟು ಮನುಷ್ಯ ಮೆಚೂರ್ ಆಗ್ತಾ ಹೋಗ್ತಾನೆ, ಇನ್ನೊಂದಷ್ಟು ಬುದ್ಧಿ ಕಲಿತಾ ಹೋಗ್ತಾನೆ, ಅದರದ್ದು ಪ್ರತಿಫಲನೇ ಸಲಗ ಇರ್ಬೋದು. ನಮಗಂತೂ ತುಂಬ ದೊಡ್ಡ ಕಾನ್ಫಿಡೆನ್ಸ್ ಇದೆ, ಇದಾದ ಮೇಲೆ ವಿಜಯ್ ಸರು ಹಿಂದೆ ತಿರುಗಿ ನೋಡೋದೇ ಇಲ್ಲ ಅಂತ. ಸರ್ ಸರ್ ಜೊತೆಗೆ ಈ ಸಿನಿಮಾ ನೋಡಬೇಕು ಅಂತ ಅಮ್ಮ ತುಂಬ ಆಸೆ ಪಟ್ಟಿದ್ರು, ಬಟ್ಟು ಈ ಸಾಂಗ್ ರೆಡಿ ಆಗಿತ್ತು, ಅಮ್ಮ ಏನಾದರೂ ಕೇಳಿದ್ರೆ? ಅಮ್ಮ ಈ ಸಾಂಗ್ ಕೇಳಿದ್ರು, ಆಮೇಲೆ ಕೇಳಿಸಿದ್ದೆ ವಿಜುವಲಿ ಅವ್ರಿಗೆ ತೋರಿಸಿ ಖುಷಿಪಟ್ಟಿದ್ರು, ಏನೇನೋ ಮಾಡ್ತೀಯ ಕಣೋ ಅಂತ ಹೇಳೋರು. ಆಯ್ತಮ್ಮ ಈ ಥರ ನೋಡೋಣ, ಇದು ಥಿಯೇಟ್ರಿಗೆ ಹೋಗಿ ನೋಡೋಣ, ನಿಂಗೆ ತೋರಿಸ್ತೀನಿ ಅಂತ ಹೇಳಿದೆ. ಬಟ್ ಇವರು ಇವತ್ತು ಅವ್ರು ಇಲ್ಲ, ಸೊ ಹಂಗಾಗಿ ಅದೊಂದು ದುಃಖ ಇದೆ. ಈ ಕಡೆ ಸಿನಿಮಾ ಫ್ಯಾಮಿಲಿ ದೊಡ್ಡದಾಗ್ತಿದೆ, ಮತ್ತು ಈ ಕಡೆ ಪರ್ಸ್ನಲ್ ಆಗಿ ತೊಗೊಂಡಿದ್ರೆ ಯೋಗಿಯವರಾಗಿರಲಿ ಫ್ಯಾಮಿಲಿ ಮತ್ತೆ ಒಂದಾಗಿರೋಂಥದ್ದು ಖುಷಿ ಇದೆ, ಎಲ್ಲ ಫ್ಯಾಮಿಲಿ ಎಲ್ಲ ಒಂದಾಗಿರೋದ್ರ ಬಗ್ಗೆ ತುಂಬ ಖುಷಿ ಇದೆ ನನಗೆ. ಇನ್ನೊಂದು, ಅಮ್ಮ ತೀರ್ಕೊಂಡು ನಂತರ ಕಾರ್ಯ ಮುಗಿತಾ ಇದ್ದಂಗೆ ಟೈಮ್ ಕೊಡಲಿಲ್ಲ ಸ್ಮಾರಕನ ಅಷ್ಟು ಬೇಗ ಇದು ಮಾಡಿದ್ದು, ತುಂಬ ಕನೆಕ್ಟ್ ಆಗಿದೆ. ಯಾಕೆಂದರೆ ತುಂಬ ಜನ ಮಾತನಾಡ್ತಿದ್ರು ಇಷ್ಟೊಂದು ಅವ್ರನ್ನ ಪೂಜನೀಯ ಭಾವದಿಂದ ನೋಡೋಂಥ ತಾಯಿನ ಅಷ್ಟು ಬೇಗನೆ ಹೇಳಿದ್ದು. ಹೌದು, ಅದೇ ನನಗನ್ಸಿದ್ದು. ಆಕೆ ತೀರ್ಕೊಂಡು ಅಮ್ಮ ತೀರ್ಕೊಂಡು ಅವ ಆಕೆನ ಮರೆಯೋಕ್ಕೆ ಆಗಲ್ಲ. ಸೊ ಅದನ್ನು ಒಂದು ಶಿಲೆ ರೂಪದಲ್ಲಿ ಮಾಡಿ ಇಟ್ಬಿಟ್ಟು, ಯಾಕೆಂದರೆ ನೋಡಿ ತುಂಬ ದಿವಸ ಆದಮೇಲೆ ಕಟ್ಟಕ್ಕೆ ಹೋದರೆ ಅದು ತುಂಬ ನೋವು ಹಂಗೆ ಇರುತ್ತೆ. ಸೊ ಆ ಶಿಲೆ ರೂಪದಲ್ಲಿ ಅವ್ರನ್ನ ಅಲ್ಲಿ ಇಟ್ಬಿಡಬೇಕು, ಇಮಿಡಿಯೇಟಾಗಿ ಅವ್ರು ಅಲ್ಲೇ ಇರಬೇಕು ಅನ್ನೋ ಒಂದು ಆಸೆಗೆ ಅದನ್ನು ಇಮಿಡಿಯೇಟ್ ಹಂಗೆ ಕಟ್ಟಿಸ್ಬಿಟ್ಟೆ ನಾನು ನಿಂತ್ಕೊಂಡು. ಮುಂದೆ ಅಲ್ಲೇ ಇದ್ದು ರಾತ್ರಿ ಹಗಲು ಅಲ್ಲೇ ಇದ್ದು, ರಾತ್ರಿ ಮಳೆ ಬೆಳೆ ಅಲ್ಲೆಲ್ಲ ನೀಟಾಗಿ ಟಾರ್ಪಾದೆಲ್ಲ ಕಟ್ಟಿ ತುಂಬ ಚೆನ್ನಾಗಿ ಆ ಕೆಲಸಗಾರನ ಕರ್ಕೊಂಬಂದು ಅಲ್ಲಿ ಕಟ್ಟಿಸಿ ಅದನ್ನು ಫುಲ್ಲು ಕ್ಲಿಯರ್ ಆದಮೇಲೆ ಮನಸ್ಸಿಗೆ ನಂಗೆ ಸಮಾಧಾನ ಆಯಿತಪ್ಪ, ನಮ್ಮಮ್ಮ ಇಲ್ಲೇ ಇದ್ದಾರಪ್ಪ, ಎಲ್ಲೂ ಹೋಗಿಲ್ಲ ಅಂತ ಸಮಾಧಾನ ಆಯ್ತು ನನ್ನ ಮನಸ್ಸಿಗೆ. ರಾಜ್ಯ ಪ್ರವಾಸ ಏನಾದರೂ ಶುರುವಾಗ್ಬೋದು? ಯಾಕಂದರೆ ಎಲ್ಲ ಕಡೆ ಕೇಳ್ತಾ ಇದ್ದಾರೆ ಸಲಗ ಹೈಪ್ ಜಾಸ್ತಿ ಇದೆ, ಬರ್ತೀರಾ ಈ ಕಡೆ ಅಂತ ಕಮೆಂಟ್ಸ್ಗಳಲ್ಲಿ ಮತ್ತೊಂದಲ್ಲಿ ಅಭಿಮಾನಿಗಳು. 1000% ಬರ್ತೀವಿ, ಎಲ್ಲ ಕಡೆ ಓಡಾಡ್ತೀವಿ ಸರ್, ಇಡೀ ಕರ್ನಾಟಕ ಓಡಾಡ್ತೀವಿ, ಬಿಡೋದಿಲ್ಲ. ಇನ್ನು ರಿಲೀಸ್ ಯಾವಾಗ ಯಾವಾಗ ಅಂತ ವೇಟ್ ಮಾಡ್ತಿದ್ರು ಜನ, ತುಂಬ ಹತ್ತಿರದಲ್ಲಿದೆ. ಈ ಒಂದು ಸಂದರ್ಭದಲ್ಲಿ ಜನರಿಗೆ ಏನಂತ ಭರವಸೆ ಕೊಡ್ತೀರಾ ಸಲಗ ಬಗ್ಗೆ? ಸಿನಿಮಾ ನೋಡೋಕ್ಕೆ ಬರೋರಿಗೆ ನಿರಾಸೆನೂ ಮಾಡಲ್ಲ, ಖಂಡಿತವಾಗ್ಲೂ ನಿರಾಸೆ ಮಾಡಲ್ಲ, ಮತ್ತೊಂದು ಒಳ್ಳೆ ಎನರ್ಜಿಯಿಂದ ಹೊರಗಡೆ ಹೋಗ್ತಾರೆ. ಆಮೇಲೆ ಸಿನಿಮಾ ಮೇಲೆ ನನಗೆ ನನ್ನ ಬರವಣಿಗೆ ಮೇಲೆ ನಾನು ಮಾಡಿರೋ ಕತೆ ಚಿತ್ರಕತೆ ಮೇಲೆ ನನಗೆ ತುಂಬ ಖುಷಿನೂ ಇದೆ, ಅದಕ್ಕೆ ನಮ್ಮ ನಾನು ಪ್ರೇಯರ್ ಮಾಡೋ ಗುರುಗಳ ಆಶೀರ್ವಾದ ಕೂಡ ಇದೆ. ಸೊ ಹಂಗಾಗಿ ಬರೋರು ಯಾರು ಡಿಸಪಾಯಿಂಟ್ ಆಗ್ಬಿಟ್ಟಂತೂ ಹೋಗಲ್ಲ. ನನ್ನ ಅಭಿಮಾನಿಗಳಿಗೆ ಸಲಗ. ಥ್ಯಾಂಕ್ ಯು ಸರ್, ಸಲಗ.
200% ದೊಡ್ಡ ಹಿಟ್ ಆಗುತ್ತೆ ಅಂತ ನಮಗೆ ತುಂಬ ಭರವಸೆ ಇದೆ. ಅದೇ ಥರ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಇದಿಷ್ಟು ದುನಿಯಾ ವಿಜಯ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಲೋಕೇಶ್, ಕನ್ನಡ ಪಿಕ್ಚರ್.